ರಸ್ತೆ ಅಭಿವೃದ್ಧಿ ಕಾಮಗಾರಿ ಟೆಂಡರ್ ಪಡೆದಾತ ಕಾಮಗಾರಿ ವಿಳಂಬ ಮಾಡುತ್ತಿರುವುದರಿಂದ ಪ್ರತಿದಿನ ಆ ಮುಖ್ಯ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಸರ್ಕಾರದ ಕೋಟ್ಯಂತರ ರೂಪಾಯಿ ಹಣವನ್ನು ಪೋಲು ಮಾಡುತ್ತಿರುವ ಕಾಂಟ್ರಾಕ್ಟರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗೋಲ್ಮಾಲ್. ಕಾಮಗಾರಿ ವಿಳಂಬದಿಂದ ಯಮವಾದ ರಸ್ತೆ. ಹೀಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಭಾರಿ ಗಾತ್ರದ ಹಳ್ಳವನ್ನು ತೆಗೆದು ಹಾಗೆ ಬಿಟ್ಟಿದ್ದು, ಇದರಿಂದ ಈಗಾಗಲೇ ಹಲವು ವಾಹನ ಸವಾರರು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿವೆ. ಇದು ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ. ಇಲ್ಲಿ ಚತುಷ್ಪದ ರಸ್ತೆಯನ್ನಾಗಿ ಮಾಡಲು ವರ್ಷದ ಹಿಂದೆಯೇ ಟೆಂಡರ್ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ಕಾಮಗಾರಿ ಟೆಂಡರ್ ಪಡೆದ ಗುತ್ತಿಗೆದಾರ ರಸ್ತೆಯ ಎರಡೂ ಬದಿಯಲ್ಲಿ ಅವೈಜ್ಞಾನಿಕವಾಗಿ ಹಳ್ಳಗಳನ್ನು ತೋಡಿ ವರ್ಷವಾದರೂ ಹಾಗೆ ಬಿಟ್ಟಿದ್ದಾರೆ. ರಸ್ತೆ ಅಕ್ಕಪಕ್ಕ ಅವೈಜ್ಞಾನಿಕವಾಗಿ ಹಳ್ಳಗಳಿರುವುದರಿಂದ ನಿತ್ಯ ಇಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ. ಕೆಲ ಸವಾರರು ರಾತ್ರಿ ವೇಳೆ ವಾಹನ ಓಡಿಸುವಾಗ ಆಯತಪ್ಪಿ ಅಪಘಾತಗಳು ನಡೆದಿವೆ. ಇದರಲ್ಲಿ ಹಲವಾರು ವಾಹನ ಸವಾರರು ಕೈಕಾಲು ಮುರಿದುಕೊಂಡಿದ್ದಾರೆ. ಇನ್ನು ಕಳೆದೆರಡು ದಿನಗಳ ಹಿಂದಷ್ಟೇ ಕೆಎಸ್ಆರ್ಟಿಸಿ ಬಸ್ ಹಾಗೂ ಟಾಟಾ ಏಸ್ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು. ಅಪಘಾತ ನಡೆದು ಎರಡು ದಿನವಾದರೂ ಕೂಡ ಇದುವರೆಗೂ ರಸ್ತೆಯ ಅಕ್ಕಪಕ್ಕದಲ್ಲಿ ಹಳ್ಳಗಳನ್ನು ಮುಚ್ಚುವ ಕೆಲಸ ಆಗಿಲ್ಲ. ರಸ್ತೆಯಲ್ಲಿ ನಿತ್ಯ ನಡೆಯುತ್ತಿದೆ ಅಪಘಾತಗಳು. ಕಂಡು ಕಾಣದಂತೆ ಸುಮ್ಮನಿದೆ ಆಡಳಿತ ಮಂಡಳಿ. ರಸ್ತೆ ಅಗಲೀಕರಣ ಮಾಡಲು ಟೆಂಡರ್ ಪಡೆದ ವೆಂಕಟರಮಣ ರೆಡ್ಡಿ ಹಾಗೂ ಪ್ರಕಾಶ್ ಎಂಬಾತ ರಸ್ತೆಯ ಎರಡೂ ಬದಿಗಳಲ್ಲಿ ಮಣ್ಣು ತೆಗೆದು ಅದರಲ್ಲಿ ಜಲ್ಲಿ ಹಾಕಿ ಸಮತಟ್ಟು ಮಾಡಬೇಕಿತ್ತು. ಆದರೆ ಒಂದು ವರ್ಷದಿಂದಲೂ ಕೂಡ ಹಳ್ಳಗಳನ್ನು ಹಾಗೆ ಬಿಟ್ಟಿರುವುದರಿಂದ ಗಿಡಗಂಟೆಗಳು ಬೆಳೆದು ರಸ್ತೆಯ ಪಕ್ಕದಲ್ಲಿ ಹಳ್ಳ ಇರುವುದು ಕಾಣಿಸುವುದಿಲ್ಲ. ಇದರಿಂದಾಗಿ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿದೆ. ತಾಲೂಕಿಗೆ ಮೇನ್ ರಸ್ತೆ ಇದು. ಈ ರಸ್ತೆ ನೋಡಿದ್ರೆ ಈಗ ಸ್ಟಾರ್ಟಿಂಗು ಟ್ಯಾಕಿಸ್ ಹತ್ರ ರೋಡ್ ತುಂಬ ಹೋಗೋಕೆ ಒಂದು ಒಂದು ಟೂ ವೀಲರ್ ಹೋಗೋದು ಜಾಗ ಬಿಟ್ಟಿದ್ದಾರೆ. ಒಂದು ಎರಡು ವಾರ ಆಯಿತು ಹಾಳಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಆ ಕಡೆ ಆ ರಸ್ತೆ ಆ ಕಡೆ ಈ ಕಡೆ ಒಂದು ನಾಲ್ಕಡಿ ಆಗೋಷ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಂಗೆ ಬಿಟ್ಟಿದ್ದಾರೆ. ಈಗ ಇದು ಪೈಪ್ಗಳು ಹಾಕಿದ್ದಾರೆ, ಪೈಪ್ಗಳು ಹಾಕಿ ಅದನ್ನು ಕೂಡ ಹಂಗೆ ಬಿಟ್ಬಿಟ್ಟಿದ್ದಾರೆ. ಮತ್ತು ಪಂಚಾಯತಿನಲ್ಲಿ ಈಗ ಬ್ಯಾಗದನಹಳ್ಳಿ ಪಂಚಾಯತಿ ಮೈಸೂರು ಪಂಚಾಯತಿಗಳಲ್ಲಿ ಅವರು ಕ್ಲೀನ್ ಮಾಡೋಕ್ಕೆ ಒಂದು ತಿಂಗಳು ಎರಡು ತಿಂಗಳಿಗೆ ದುಡ್ಡು ಮಾಡ್ಕೊತ ಇದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟು ಕೂಡ ಇದೆ. ಮತ್ತು ಈಗ ಏನು ಈಗ ಲೈಟ್ಗಳು ಹಾಕ್ತೀವಿ ಅಂತ ಹೇಳಿಬಿಟ್ಟು ಇದಕ್ಕೆ ಎರಡೆರಡು ಬಿಲ್ಗಳು ಮಾಡೋದು ಅಗಿತೀವಿ ಅಂತೇಳಿ ಒಂದು ಸರಿ ಅಗಿದು ಒಂದು ಬಿಲ್ ಮಾಡ್ತಾರೆ, ಆ ಪ್ರಾಜೆಕ್ಟ್ ಬಿಟ್ಬಿಡ್ತಾರೆ. ಇನ್ನೊಂದು ಸರಿ ಏನು ಮಾಡ್ತಾರೆ ಅದನ್ನೇನೇನೇ ಕ್ಲೀನ್ ಮಾಡಿ ಮುಚ್ಚೋದಕ್ಕೆ ಇನ್ನೊಂದು ಪ್ರಾಜೆಕ್ಟ್ ಇನ್ನೊಂದು ಯೋಜನೆ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತು ಪಕ್ಕದಲ್ಲಿ ಅಗೆದ್ಬಿಟ್ಟಿದ್ದಾರೆ. ಅಗೆದ್ರೆ ಈಗ ಅದು ಕ್ರಾಸು ಒಂಥರ ಕ್ರಾಸ್ಗೆ ಹೋಗಬೇಕು, ಸ್ಕಿಡ್ ಆದರೆ ಕೆರೆಗೆ ಹೋಗಿ ಬೀಳ್ತಾರೆ, ಇಲ್ಲ ಕಾಲುವೆ ತೋಡಿರೋದಾರೆ ಅದಕ್ಕೆ ಸಿಟ್ಟಿಗಾದರೆ ಬಿದ್ದೋಗ್ಬಿಟ್ಟಿದ್ದಾರೆ. ಮತ್ತು ಲಾಸ್ಟ್ ವೀಕು ಒಬ್ಬರು ಬಿದ್ದೋಗಿದ್ದರು, ಅದು ಬಿದ್ದೋಗಿದ್ದಾರೆ. ಮತ್ತು ನ್ಯೂಸ್ ಕೂಡ ಆಗಿದೆ. ಮತ್ತು ಇಲ್ಲಿ ಸೂಚನೆ ಫಲಕಗಳು ಹಾಕಿಲ್ಲ, ಇಲ್ಲಿ ಕಾಮಗಾರಿ ಆಗ್ತಾಯಿದೆ ಅಂತೇಳಿ ಒಂದು ಬೋರ್ಡ್ ಇಲ್ಲ. ಎಲ್ಲಿ ಗುಣಿ ತೊಗೊಂಡಿರ್ತಾರೆ ಅದ್ರ ಸುತ್ತಮುತ್ತ ಮಣ್ಣು ಹಂಗೆ ಬಿದ್ದಿರುತ್ತೆ ಹೊರತು ಯಾರು ಅದನ್ನು ಕಾಮಗಾರಿ ಮಾಡ್ತಾಯಿದ್ದಾರೆ, ಅದು ಯಾರು ಟೆಂಡರ್ ತೊಗೊಂಡಿದ್ದಾರೆ, ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂತೇಳಿ ಬೋರ್ಡ್ ಹಾಕಬೇಕಾಗುತ್ತೆ. ಆದರೆ ಬೋರ್ಡು ಕೂಡ ಹಾಕಿಲ್ಲ. ಜನ ಏನಾದರೂ ಪರವಾಗಿಲ್ಲ, ಇವ್ರಿಗೆ ಅವ್ರಿಗೆ ದುಡ್ಡು ಬೇಕು, ಅವ್ರಿಗೆ ಕಮಿಷನ್ಗಳು ಬೇಕು, ಆ ರೀತಿಯಾಗಿ ಬಹಳ ಅಧೋಗತಿಗೆ ಹಿಡಿದ್ಬಿಟ್ಟಿದ್ದಾರೆ. ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಎನ್ನುವ ಸೂಚನಾ ನಾಮಫಲಕಗಳು ಕೂಡ ಹಾಕಿಲ್ಲ. ಗೊತ್ತಿಲ್ಲದೆ ಬರುವ ವಾಹನ ಸವಾರರು ಅಪಘಾತಕ್ಕೆ ಈಡಾಗಿ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಇಗ್ಗಲೂರು ಬಳಿಯಲ್ಲಂತೂ ಒಳಚರಂಡಿ ಕಾಮಗಾರಿ ಸರಿಯಾಗಿ ಮಾಡದೆ ರಸ್ತೆಯಲ್ಲಿ ಎರಡು ಮೂರು ಅಡಿಗಳ ಮೇಲೆ ಮಾಡಲಾಗಿದೆ.
ಅದನ್ನು ತೆರವುಗೊಳಿಸಿ ರಸ್ತೆಯಲ್ಲಿ ಡಾಂಬರ್ ಹಾಕದೆ ಒಳಚರಂಡಿ ರಸ್ತೆಯಲ್ಲಿ 2-3 ಅಡಿ ಮೇಲಿದ್ದರೂ ಅದರ ಮೇಲೆ ರಸ್ತೆಗೆ ಡಾಂಬರ್ ಹಾಕಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಚಂದಾಪುರ ಮುಖ್ಯ ರಸ್ತೆ ಆನೆಕಲ್ಲಿಂದ ಮುಖ್ಯ ರಸ್ತೆ ಏನು ದ್ವಿಪಥ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಈ ಕಂಪ್ಲೀಟ್ ಆಗಿರತಕ್ಕಂತ ಬೆಗರದಹಳ್ಳಿ ಗಂಟ ಅಲ್ಲಿಂದ ಚಂದಾಪುರವರೆಗೆ ಏನು ಕಾಮಗಾರಿ ಒಂದು ವರ್ಷದಿಂದ ವಿಳಂಬವಾಗಿ ನಡೀತಾ ಇದೆ. ಅದೇನಂದರೆ ಅಳ್ಳ ತೋಡಿ ಜೆ ಸಿ ಬಿಲಲ್ಲಿ ಅಳ್ಳ ತೋಡಿ ಜಲ್ಲಿ ಹಾಕಿ ಅಲ್ಲಲ್ಲಿ ಅಳ್ಳ ತೆಗೆದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದು ಅಳ್ಳ ತೆಗೆದುಬಿಟ್ಟು ಇದು ಮಳೆಗಾಲಾಗಿರೋದ್ರಿಂದ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ನೀರೆಲ್ಲ ನಿಂತ್ಕೊಂಡು ಸುಮಾರು ಈ 15-20 ದಿವಸದಲ್ಲಿ ಸುಮಾರು ಆಕ್ಸಿಡೆಂಟು ಲೆಕ್ಕನೇ ಇಲ್ಲದಷ್ಟು ಒಂದು 7-8 ಮೇಲೆ ಆಕ್ಸಿಡೆಂಟ್ಗಳಾಗಿದೆ. ನಿನ್ನೆ ನೈಟು ಸಹ ಒಂದು ಆಕ್ಸಿಡೆಂಟ್ ಆಗಿದೆ. ಮತ್ತು ಮುಖ್ಯ ರಸ್ತೆಯಲ್ಲಿ ಈ ಮೋರಿ ನೀರುಗಳೆಲ್ಲ ನಿಂತ್ಕೊಂಡು ಗಲೀಜೆಲ್ಲ ಆಗಿ ಜನಕ್ಕೆ ಹೋಗೋರ್ಗೋ ಬರೋರ್ಗೆ ಗೊತ್ತೇ ಆಗ್ತಾ ಇಲ್ಲ ಏನು ರಸ್ತೆಯಲ್ಲಿದೆ ಹಳ್ಳೆಯಲ್ಲಿದೆ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಮಗಾರಿಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೋ ಇಲ್ಲ ಮನೆಯಲ್ಲಿದ್ದಾರೋ ಇಲ್ಲ ಏನಾಗಿದ್ರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ತಳಿ ರಸ್ತೆನೂ ಅಷ್ಟೇ, ಜಲ್ಲಿ ಹಾಕಿ ಸುಮಾರು ವನ್ನಳ್ಳಿ ಗೇಟಿಂದ ಸೋಲೂರವರೆಗೂ ಜಲ್ಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ. ಸುಮಾರು 6 ತಿಂಗಳಾಗಿದೆ. ಜಲ್ಲಿನಲ್ಲಿ ಜನ ಹೇಗೆ ಓಡಾಡ್ತಾರೆ, ಅದು ಅಂತಾರಾಜ್ಯ ರಸ್ತೆ ಆಗಿರೋದ್ರಿಂದ ಸುಮಾರು ಸಾವಿರಾರು ವಾಹನ ದಿನ ಬರೋದ್ರಿಂದ ಹಳ್ಳಿ ಜನ ಹೆಂಗೆ ಓಡೋದು, ಜಲ್ಲಿ ಮೇಲೆ ಹೆಂಗೆ ಓಡ್ತಾರೆ, ಅಕಸ್ಮಾತ್ ಬಿದ್ದು ಯಾರಾದರೂ ಪ್ರಾಣ ಕಳ್ಕೊಂಡ್ರೆ ಯಾರು ಹೊಣೆ, ಅದಕ್ಕೆ ಸರ್ಕಾರ ಅಧಿಕಾರಿಗಳು ಕೊಡ್ತಾರೆ, ಜನಪ್ರತಿನಿಧಿಗಳು ಕೊಡ್ತಾರೆ ಅನ್ನೋದೇ ನಮಗೆ ಇವಾಗ ಸಮಸ್ಯೆ ಆಗಿದೆ. ಡ್ರೈನೇಜ್ ಮೇಲೇ ನೀರು ಲೀಕ್ ಆಗ್ತಾ ಇದೆ, ಏನು ಮೋರಿ ನೀರು ಒಳಚರಂಡಿ ವ್ಯವಸ್ಥೆ ಏನಿದೆ ಮೇಲೆ ಉಕ್ಕಿ ರೋಡ್ ಚಂದಾಪುರ ಮುಖ್ಯ ರಸ್ತೆಯಲ್ಲಿ ಇಗ್ಲೂರು ಬಳಿ ಈ ಒಳಚರಂಡಿ ವ್ಯವಸ್ಥೆ ಮಾಡಿದೆ ರೋಡಲ್ಲೇ. ರೋಡಲ್ಲೇ ಮಾಡಿದ್ರಿಂದ ಏನಾಗಿದೆ, ಅದು 2 ಅಡಿ ಮೇಲೆ ಇದೆ ರೋಡ್ಗಿಂತ. 2 ಅಡಿ ಮೇಲೆ ಇದ್ರಿಂದ ಟೂ ವೀಲರ್ ಕಾರು ಬಂದರೆ 4-5 ಅಡಿ ಜಂಪ್ ಆಗ್ತದೆ. ಮಕ್ಕಳು ಮರಿ ಇರ್ತಕ್ಕಂಥ ಅಲ್ಲೇ ಸ್ಲಿಪ್ಪಾಗಿ ಅಲ್ಲೇ ಬೀಳ್ತಾರೆ. ಅದಕ್ಕೆ ಶಾಶ್ವತ ಪರಿಹಾರನ ಮಾಡಬೇಕು. ಅದನ್ನು ಮೋರಿನ ತೆರವುಗೊಳಿಸಿ ಅದನ್ನೆಲ್ಲ ಸಮಕ್ಕೆ ಮಾಡ್ತಕ್ಕಂಥದ್ದೋ ಇಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಬದಲಿ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆನ ಅಧಿಕಾರಿಗಳು ಈ ಕೂಡಲೇ ಮಾಡಬೇಕು. ಕಳಪೆ ಕಾಮಗಾರಿಗಳು ಮಾಡಿ ಸರ್ಕಾರದ ಹಣ ಅಂದರೆ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಹಣ ಜನಗಳ ಹಣನ ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ರಸ್ತೆಯ ಇಕ್ಕೆಲಗಳಲ್ಲಿ ಹಳ್ಳ ಇದ್ದು 2 ಅಡಿಯಷ್ಟು ಹಳ್ಳದಲ್ಲಿ ಗಿಡಗಂಟೆಗಳು ಬೆಳೆದು ರಸ್ತೆ ಸಮಾನಕ್ಕೆ ನಿಂತಿದ್ದು ಗುಂಡಿಗಳು ಕಾಣಿಸದೆ ವಾರದಲ್ಲಿ 1-2 ಅಪಘಾತಗಳು ನಡೆಯುತ್ತಿವೆ. ಪ್ರತಿದಿನ ಆನೇಕಲ್ನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವ ದ್ವಿಚಕ್ರ ವಾಹನ ಸವಾರರು ಬ್ಯಾಗಳದೇವನಹಳ್ಳಿಯಿಂದ ಇಗ್ಗಲೂರುವರೆಗೆ ಜೀವ ಕೈಯಲ್ಲಿ ಹಿಡಿದು ಹೋಗುವಂಥ ಸ್ಥಿತಿ ಇದೆ. ಆನೇಕಲ್ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ನ ಕೆಲವು ಕಾಮಗಾರಿಗಳು ವಿಳಂಬ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ನಮ್ಮ ಚಂದಾಪುರ ಟು ಆನೇಕಲ್ ಮುಖ್ಯ ರಸ್ತೆ ಏನು 4 ದ್ವಿಪಥ ರಸ್ತೆಗಳನ್ನು ಮಾಡ್ತಿದ್ದಾರೆ, ಅದು ಒಂದು ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿ ಪ್ರಾರಂಭ ಆದರೆ ಇಂತಿಷ್ಟು ಸಮಯ ಅಂತ ಇರುತ್ತೆ, ಆಗ ಸಮಯದಲ್ಲಿ ಪೂರ್ಣಗೊಳಿಸಬೇಕು. ಆಮೇಲೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಅದೇ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ರಸ್ತೆ ಬದಿ ಗುಂಡಿಗಳನ್ನು ತೋಡ್ಬಿಟ್ಟಿದ್ದಾರೆ. ಗುಂಡಿಗಳಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳನ್ನು ಅಪಘಾತಕ್ಕೀಡಾಗ್ತಿದ್ದಾರೆ. ಅವರಿಗೆ ಯಾರು ಹೊಣೆ, ಅವರ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾರು ಹೊಣೆ? ಮುಂಜಾಗ್ರತಾ ಕ್ರಮ ಅದೇ ನಾಮಫಲಕಗಳನ್ನು ಹಾಕಬೇಕು. ಈ ನಮ್ಮ ರಸ್ತೆಗಳಲ್ಲಿ ಯಾವುದೇ ಇದು ಗುತ್ತಿಗೆದಾರರ ಕಾಮಗಾರಿ ತಗೊಂಡ್ರೂ ಅದಕ್ಕೆ ಪೂರ್ವ ತಯಾರಿ ಅಂದರೆ ಸೂಚನಾ ಫಲಕಗಳು ಹಾಕದೇ ಇರೋದು ಈ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಮೊದಲು ಅವ್ರಿಗೆ ಗುತ್ತಿಗೆ ತಗೊಳ್ಳೋಕೆ ಮೊದಲು ಇಂತಿಂಥ ಸೂಚನೆಗಳನ್ನು ಕೊಡಬೇಕಾಗ್ತದೆ. ಯಾಕಂದರೆ ಇಷ್ಟು ಕಿಲೋಮೀಟ್ರಲ್ಲಿ ಕಾಮಗಾರಿ ನಡೀತಾ ಇದೆ ಅಂತೇಳಿ ಸೂಚನಾ ಫಲಕ ಹಾಕಿದ್ರೆ ಅದು ಯಾರು ವಾಹನ ಚಾಲಕರಿದ್ದಾರೆ ಅದ್ರಿಗೆ ಮುಂಜಾಗ್ರತಾ ಕ್ರಮ ತಗೊಂಡು ಹೋಗ್ತಾರೆ. ಅದಕ್ಕೆ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದಿದ್ದರೆ ಅಪಘಾತಗಳಾಗ್ತದೆ, ಅವರ ಕುಟುಂಬಕ್ಕೆ ಯಾರು ಹೊಣೆ? ಅದು ಇದು ಇದು ತುಂಬ ಬರಗಾಲದಲ್ಲಿದ್ದೀವಿ, 1 ರೂಪಾಯಿ ಹಣ ಓಡಿಸ್ಬೇಕಾದ್ರೂ ತುಂಬ ಕಷ್ಟಪಡಬೇಕಾಗ್ತದೆ. ಆದರೆ ಇದರ ಅಪಘಾತಗಳು ಮಾಡ್ಕೊಂಡು ಮನೆಗೆ ಹೋದರೆ ಮನೆಯವರೆಲ್ಲ ದಿಕ್ಕಪಾಲು ಆಗೋ ಸೂಚನೆಗಳು ಕಂಡುಬರ್ತದೆ. ದಯವಿಟ್ಟು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಕೂಡಲೇ ಇದನ್ನು ಪರಿಶೀಲಿಸಿ ಬೇಗ ಪೂರ್ಣಗೊಳಿಸಬೇಕು, ಯಾವುದೇ ಅಪಘಾತ ಆಗೋದನ್ನು ತಡೆಗಟ್ಟಬೇಕು ಅಂತ. ಇನ್ನಾದರೂ ಟೆಂಡರ್ ಪಡೆದವರು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಮುಗಿಸಿ ವಾಹನ ಸವಾರರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸಿಕೊಡಲಿ ಎಂಬುದು ನಮ್ಮ ಆಶಯ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.